ಲೈವ್ ಜಾಯ್ನ್ ಆಗಿದ್ದಾರೆ ವಾಟರ್ ಎಕ್ಸ್ಪರ್ಟ್ ರಾಜಾರಾವ್ ಸರ್. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್ ಒಂದ್ ಕಡೆ ಬಹಳ ಬೇಜಾರಾಗ್ತಿದೆ ಸರ್, ಇನ್ನೂ ನಾವು ಬೇಸಿಗೆಗಾಲ ಆರಂಭದಲ್ಲೇ ಇಲ್ಲ, ಬೇಸಿಗೆಗಾಲ ಶುರುವಾಗೇ ಇಲ್ಲ, ಆಲ್ರೆಡಿ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ, ಜನ ಪರಿತಪಿಸ್ತಾ ಇದ್ದಾರೆ, ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಹಿಂಗೆ ಆದ್ರೆ ಇನ್ ಮುಂದಿನ ದಿನಗಳಲ್ಲಿ ಹೆಂಗೆ ಅನ್ನುವಂತಹ ಪ್ರಶ್ನೆ ಸರ್. ಈ ವರ್ಷ ಮಳೆನೂ ಕಮ್ಮಿ ಇದೆ. ಹೌದು, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ನೀರ್ ಬಿಡಿಸ್ಬಿಟ್ಟಿದ್ದಾರೆ, ಬಿಡಿಸಬಾರ್ದಾಗಿತ್ತು. ಅವರು ಇರೋ ಈಗಿರೋ ಪ್ರಾವಿಷನ್ ಅಗೇನಿಸ್ಟ್ ಆಗಿ ಹೋಗಿದ್ದಾರೆ. ರಿಸರ್ವೈರ್ ಅಲ್ಲೂ ನೀರಿಲ್ಲ, ಗ್ರೌಂಡ್ ವಾಟರ್ ಹೋಗಿದೆ. ಇದು ಇವತ್ತಲ್ಲ, 2018 ನೀತಿ ಆಯೋಗದವರು ಹೇಳ್ಬಿಟ್ಟಿದ್ರು ಬೆಂಗಳೂರಲ್ಲಿ ಬೋರ್ವೆಲ್ಗಳೆಲ್ಲ ಖಾಲಿ ಆಗತ್ತೆ ಅಂತ. ಅದು ನಿಜ ಆಗ್ತಾ ಇದೆ. ಏನ್ ಮಾಡೋದು, ಈ ವರ್ಷ ಅಂಕು ಭಾರಿ ಕಷ್ಟ ಇದೆ ನಮ್ ಜನಕ್ಕೆ. ಬೋರ್ವೆಲ್ ಅದು ಈಗೇನ್ ಮಾಡ್ಬೇಕು ಅದನ್ನ ಮುಂದೆ ಯೋಚನೆ ಮಾಡ್ಬೇಕಾಗಿದೆ BWSSP ಅವರಮ್ಮ. ಎಕ್ಸಾಕ್ಟ್ಲಿ, ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಭೆ ಆಯ್ತು ಸರ್. BBMP BWSSB ಅಧಿಕಾರಿಗಳು ಸಭೆ ಮಾಡಿ ಒಂದ್ ಕಡೆ ಸಪ್ಲೈ ಮಾಡ್ತೀವಿ ಜನರಿಗೆ ಅನ್ನೋದನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ಅಂತರ್ಜಲ ಎಲ್ಲೆಲ್ಲಿ ಹೆಚ್ಚಾಗಿದೆ ಅಲ್ಲಿ ಬೋರ್ವೆಲ್ ಕೊರೆಯೋ ಕೆಲಸ ಕೂಡ ಮಾಡಲಾಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಹೌದಮ್ಮ, ಈಗೇನೋ ಈ ವರ್ಷ ಏನಾಗಿದೆ ಅಂದ್ರೆ, ಈ ಬೆಂಗಳೂರು ರೂರಲ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇವೆರಡು ಡಿಸ್ಟ್ರಿಕ್ಟ್ ಓವರ್ ಎಕ್ಸ್ಪ್ಲಾಯ್ಟೆಡ್. ಇವರು ಗ್ರೌಂಡ್ ವಾಟರ್ ಬೋರ್ಡ್ ನವರು ಒಂದು ಪುಸ್ತಕ ತಗೊಂಡ್ಬಂದಿದ್ದಾರೆ, 2000 ಲೇಟೆಸ್ಟ್ ಪುಸ್ತಕ. ಅದು ಇವೆರಡು 8 ತಾಲೂಕು 9 ತಾಲೂಕು ಓವರ್ ಎಕ್ಸ್ಪ್ಲಾಯ್ಟೆಡ್. ಇಲ್ಲಂಗೂ ಬೋರ್ವೆಲ್ ಹಾಕಲೇ ಕೂಡದು ಯಾವ ಇದ್ವಾಗ. ಆದ್ರೆ ಏನ್ ಮಾಡೋದು, ಈ ವರ್ಷ ವಿಧಿ ಇಲ್ಲ, ಹಾಕಲೇಬೇಕಾಗಿದೆ. ಇದು ಮಾನವೀಯ ದೃಷ್ಟಿಯಿಂದ ಸರ್ಕಾರ ಆದೇಶ ಕೊಡ್ಕೊಡ್ದು ಕೊಟ್ಟಿದೆ, ಆದ್ರೆ ವಿಧಿ ಇಲ್ಲ, ಮಾಡ್ಬೇಕು ಮಾಡ್ತಾರೆ. ಆದ್ರೆ ಈ ಬೋರ್ವೆಲ್ಗಳಲ್ಲಿ ಯಾವಾಗ್ಲೂ ನೀರ್ ಬರಲ್ಲ. ಈ ವರ್ಷ ಏನೊಂದು ಒಂದೂವರೆ ತಿಂಗಳು ಬರೀ ಹ್ಯಾಂಡ್ ಪಂಪ್ ಹಾಕ್ಬೇಕು, ಬೋರ್ವೆಲ್ ಪಂಪ್ ಕೂಡಿಸ್ಬಾರ್ದು, ಬರೀ ಹ್ಯಾಂಡ್ ಪಂಪ್ ಹಾಕಿ ಬಿಟ್ಬಿಡ್ಬೇಕು, ಜನರು ಅವರೇ ಬಂದು ನೀರ್ ತಗೊಂಡು ಹೋಗ್ಬೇಕು ಅಷ್ಟೇ. ಅದಕ್ಕಾದ್ರೆ ಬಹುಶಃ ಹ್ಯಾಂಡ್ ಪಂಪ್ ಪೂರ್ತಿ ನೀರ್ ಸಿಗ್ಬಹುದು, ಅಷ್ಟೇ ಆಗ್ಲಿ ಪಂಪ್ ಸಿಗಲ್ಲಮ್ಮ ಅಲ್ಲಿ. ಹೌದು, ಖಂಡಿತ ಸರ್, ನೀವು ಹೇಳ್ತಾ ಇದ್ರಿ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ನಮ್ ಜೊತೆಗೆ ಕಿರಣ್ ಕುಲಕರ್ಣಿ ಸರ್ ಕೂಡ ಇದ್ದಾರೆ, ಅವರು ಕೂಡ ಹೇಳ್ತಾ ಇದ್ರು ಪ್ರತಿ ವರ್ಷವೂ ಕೂಡ ಒಂದು ವರ್ಷದಲ್ಲಿ ಒಂದ್ 2-3 ತಿಂಗಳು ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಬಟ್ ಈ ವರ್ಷ ಬಹಳ ಬೇಗ ಆಗಿದೆ, ಮತ್ತೆ ಈ ವರ್ಷ ಮಳೆ ಕೂಡ ಕಡಿಮೆ ಇರೋದ್ರಿಂದ ಈ ನಿಟ್ಟಿನಲ್ಲಿ BBMP BWSSB ಯಾವ ರೀತಿ ಕ್ರಮ ತೆಗೆದುಕೋಬಹುದು ಸರ್ ಅಂತ, ಮುಂದೆ ಈ ನೀರಿನ ಆಹಾಕಾರ ತಪ್ಪಿಸಬೇಕು ಅಂತ ಹೇಳಿದ್ರೆ. ನೋಡಮ್ಮ, ಈಗ ಬೆಂಗಳೂರಲ್ಲಿ ಕೆಲವು ಏರಿಯಾವರೆಗೆ ಈಗಲೂ ಒಳ್ಳೆ ಬೋರ್ವೆಲ್ಗಳು ಇವೆ. ಇದು ಪ್ರೈವೇಟು ಇರ್ಬೋದು, ಸರ್ಕಾರ ಏನ್ ಮಾಡ್ಬೇಕು ಅಂತ ಅಂತ ಅವನ್ನ ಜಿಲ್ಲಾ ಡಿಪಾರ್ಟ್ಮೆಂಟ್ ಇಂದ ಗುರುತಿಸಿಕೊಂಡು ಈಗಾಗಲೇ ಗುರುತಿಸಬಹುದು. ಅವನ್ನ ತಮ್ಮ ಸುಪರ್ದಿಗೆ ತಗೊಂಡು ಅಲ್ಲಿರೋ ನೀರಿಂದ ಟ್ಯಾಂಕರ್ ಮೂಲಕ ಜನಗಳಿಗೆ ಹಂಚಬೇಕು ನೀರನ್ನ. ಅದು ಮೊದಲನೇ ಕೆಲಸ. ಆಮೇಲೆ ಎಲ್ಲೆಲ್ಲಿ ಬೋರ್ವೆಲ್ ನೀರಿದ್ಯೋ, ಬೋರ್ವೆಲ್ ಬತ್ತೋಗಿದ್ಯೋ, ಅದನ್ನ ರೀಡ್ರಿಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ರೀಡ್ರಿಲ್ ಮಾಡಿ ಅದರಲ್ಲಿ ನೀರ್ ಬಂದು ಅಲ್ಲಿ ಹ್ಯಾಂಡ್ ಪಂಪ್ಗಳು ಹಾಕಿ ಬಿಟ್ಬಿಡ್ಬೇಕು, ಜನರು ಅವರೇ ಬಂದು ನೀರ್ ತಗೊಂಡು ಹೋಗ್ಬೇಕು. ಬಟ್ ಹ್ಯಾಂಡ್ ಪಂಪ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅದನ್ನ ಸುಪರ್ದಿಗೆ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೋಬೇಕು. ಆಮೇಲೆ ಯಾರು ಈ ನೀರ್ನ ಗ್ರೌಂಡ್ ಇದು ಗಾರ್ಡನಿಂಗ್ ಆಗ್ಲಿ, ಗಾಡಿ ತೊಳೆಯೋದಕ್ಕಾಗ್ಲಿ ಉಪಯೋಗಿಸ್ಕೊಳ್ಳಕ್ಕೆ ಬಿಟ್ಕೊಡ್ದು ಇದಕ್ಕೆ ಸರಿಯಾಗಿ ಮಾನಿಟರ್ ಮಾಡಿ ಅಂತವ್ರಿಗೆ ಹೆವಿ ಫೈನ್ ಹಾಕ್ಬೇಕಾಗುತ್ತೆ. ಆಮೇಲೆ ಲಿಮಿಟೆಡ್ ಈಗ ನೀರ್ ಕೊಡೋದು ಕೂಡ BWSSP ಎಲ್ಲಾ ಜಾಗದಲ್ಲೂ ಲಿಮಿಟೆಡ್ ಆಗಿ, ಬೆಳಿಗ್ಗೆ 1-2 ಗಂಟೆ, ಸಾಯಂಕಾಲ 2-3 ಗಂಟೆ ಕೊಡ್ಬೇಕು. ಆಲ್ಟರ್ನೇಟ್ ವಾರ್ಡ್ಗಳಿಗೆ ನೀರ್ಗಳು ಕೊಡ್ಬೇಕು, ಈ ತರ ಮಾಡ್ಕೋಬೇಕು. ಆಮೇಲೆ ನ್ಯೂ ಬೋರ್ವೆಲ್ಸ್ ಎಲ್ಲಿ ಇನ್ನೊಂದು ಕೆಲಸ ಮಾಡ್ಬೋದಮ್ಮ. ಇಲ್ಲಿ ಏನಂದ್ರೆ ನಮ್ಮಲ್ಲಿ ದೊಡ್ಡ ಟ್ಯಾಂಕ್ ಇದೆ ಸುತ್ತು, ಬೆಳಂದೂರು ಟ್ಯಾಂಕ್, ಬೈರಮಂಗಲ, ಹೆಬ್ಬಾಳು, ನಾಗಾವರ, ಈ ಟ್ಯಾಂಕ್ ಮೇಲ್ಗಡೆ ಭಾಗದಲ್ಲಿ ಬೋರ್ವೆಲ್ಗಳು ಅಲ್ಲಿ ಹಾಕ್ಬೋದು, ಅಲ್ಲಿ ನೀರ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಲ್ಲಿ ನೀರ್ ಸಿಕ್ಕರೆ ಅದನ್ನ ಟ್ಯಾಂಕರ್ ಮೂಲಕ ಪರೀಕ್ಷೆ ಮಾಡಿಬಿಟ್ಟು ಆ ನೀರ್ನ ಸಪ್ಲೈ ಮಾಡ್ಬೇಕು. ಆಮೇಲೆ ಟೆರ್ಷರಿ ಟ್ರೀಟೆಡ್ ವಾಟರ್ ಅವ್ರದ್ದಿದೆ ಮಾ, ಅದನ್ನ ಎಲ್ಲರೂ ಉಪಯೋಗಿಸ್ತಾ ಇಲ್ಲ, ಅದನ್ನ ವಾಪಸ್ ಹಳ್ಳಕ್ಕೆ ಹಾಕ್ಬಿಡ್ತಾ ಇದ್ದಾರೆ. ಅದನ್ನ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿ ಅದನ್ನ ಕುಡಿಯೋದಕ್ಕಲ್ಲ, ಅಡಿಗೆ ಬಳಸೋದಕ್ಕಲ್ಲ, ಬರೀ ಸೆಕೆಂಡರಿ ಯೂಸ್ಗೆ ಕೊಡ್ಲಿಕ್ಕೆ ಟ್ಯಾಂಕರ್ ಮೂಲಕ ಕೊಡ್ಬೋದು. ಇನ್ನು ಒಂದು ಕಡೆ ಒಂದು ಮಾಡ್ಬೇಕಾದ ಅದು ಮುಖ್ಯವಾಗಿ ನೀರ್ ಗ್ಯಾರಂಟಿ ಸಿಗೋದು ಏನಂದ್ರೆ, ನಮ್ದು 2-4 ರಿಸರ್ವಾಯರ್ಗಳು ಇದೆಯಮ್ಮ, ಆ 4 ರಿಸರ್ವಾಯರ್ ಇವತ್ತು ಏನ್ ನೀರ್ ಮಟ್ಟ ಇದೆಯೋ ಅದಕ್ಕನ್ನ ಸ್ವಲ್ಪ ಮೇಲ್ಭಾಗದಲ್ಲಿ ಸೀರೀಸ್ ಆಗ ಒಂದು 2 ಗಂಟೆಯಲ್ಲೂ ಕೂಡ ಒಂದು 10, 15, 20 ಎಷ್ಟು ಬೇಕಾದ್ರೂ ಬೋರ್ವೆಲ್ಗಳು ಹಾಕಿ ಟ್ಯಾಂಕರ್ ಮೂಲಕ ಅಲ್ಲಿರೋ ಸುತ್ತಮುತ್ತ ಕಾವೇರಿ ಬೇಸಿನ್ ಅಲ್ಲಿ ಅದು ಅವ್ರಿಗೆ ನೀರ್ ಕೊಟ್ರೆ ಆ ನೀರ್ ಚೆನ್ನಾಗೂ ಇರ್ತದೆ, ಶುದ್ಧಿನೂ ಇರ್ತದೆ. ಆ ನೀರ್ ಕೊಟ್ಟರೆ ಗ್ಯಾರಂಟಿ ಸಿಗ್ತದೆ, ಅದು ಟ್ಯಾಂಕರ್ ನದಿಯಲ್ಲಿರೋ ನೀರ್ಗೆ ಡಿಪೆಂಡ್ ಆಗೋದು ಅವಶ್ಯಕತೆ ಅಲ್ಲ. ಇತ್ತು ಹೊಸ ನೀರು ಗ್ಯಾರಂಟಿ ಸಿಗುತ್ತೆ, ಯಾವ ಟ್ರಿಬ್ಯುನಲ್ ಆದ್ರೂ ಇದಕ್ಕೆ ಅಗೇನಿಸ್ತಿಲ್ಲ. ಇದು ಮಾಡಿದ್ದು ಹೊಸ ನೀರು
ಮತ್ತೆ ಮೈಸೂರು, ಹಾಸನ, ಆಮೇಲೆ ಕೊಡಗು ಇಲ್ಲೆಲ್ಲ ನಾಲ್ಕು ಮೇಜರ್ ರಿಸರ್ವಾಯರ್ದಿಂದ ಟ್ಯಾಂಕರ್ ಮೂಲಕ ಅಲ್ಲಿಂದ ಸಪ್ಲೈ ಮಾಡ್ಬೋದಮ್ಮ. ಇದು ಹೊಸ ನೀರು, ಇದು ಸರ್ಕಾರ ಯೋಚನೆ ಮಾಡ್ಬೇಕಾದ ಕೆಲಸ.